ಅನ್ನಭಾಗ್ಯ ಯೋಜನೆಯಲ್ಲಿ 10 ಕೆಜಿ ಅಕ್ಕಿ ಸಿಗಲ್ಲ, ಆದರೆ ದುಡ್ಡು ಸಿಗುತ್ತೆ. ಗೃಹಲಕ್ಷ್ಮಿ ಸ್ಕೀಮ್ಗೆ ಅರ್ಜಿ ಸಲ್ಲಿಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್. ಸರ್ಕಾರದ ವಿರುದ್ಧ ಎಚ್ಡಿಕೆ ಹೊಸ ಬಾಂಬ್. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್. ಕರುನಾಡಲ್ಲಿ ಮತ್ತೊಂದು ಮರ್ಯಾದಾ ಹತ್ಯೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20. ಕೆಜಿ ಅಕ್ಕಿಗೆ ತಾತ್ಕಾಲಿಕ ಪರಿಹಾರ, ಅದುವೇ 5 ಕೆಜಿ ಅಕ್ಕಿ, ಇನ್ನೈದು ಕೆಜಿಗೆ ದುಡ್ಡು. ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲಿಗೆ ಬಂತು? ಅರ್ಜಿ ಸಲ್ಲಿಕೆ ಯಾವಾಗಿಂದ ಆರಂಭ? ಸಿಎಂ ಕಚೇರಿಯಲ್ಲೇ ವರ್ಗಾವಣೆ ದಂಧೆ, ಹಿಂಗ್ ಅಂದದ್ಯಾರು? ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜೋರಾಯ್ತು ತನಿಖೆ ಪಾಲಿಟಿಕ್ಸ್. ಈ ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20. ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಗೊಂದಲಕ್ಕೆ ಸರ್ಕಾರ ಪರಿಹಾರ ಕಂಡುಕೊಂಡಿದೆ. ಜುಲೈ 1ರಿಂದ 10 ಕೆಜಿ ಅಕ್ಕಿ ಕೊಡಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಅಕ್ಕಿಗೆ ಹಣ ನೀಡಲು ಸಂಪುಟ ಸಭೆ ನಿರ್ಧಾರ ಮಾಡಿದೆ. ಅಕ್ಕಿ ದಾಸ್ತಾನು ಆಗುವ ತನಕ ಹಣ ಕೊಡ್ತೀವಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇನ್ನುಳಿದ 5 ಕೆಜಿ ಅಕ್ಕಿ ಕೊಡ್ತೀವಿ. ಹೆಚ್ಚುವರಿ ಅಕ್ಕಿ ಬದಲಿಗೆ ಹಣ ನೀಡಲು ಈಗ 750 ಕೋಟಿ ಅಥವಾ 800 ಕೋಟಿ ಅಂದಾಜು ಆಗಲಿದೆ. ಕೆಜಿ ಅಕ್ಕಿಗೆ 34 ರೂಪಾಯಿಯಂತೆ 5 ಕೆಜಿಗೆ 170 ರೂಪಾಯಿ ನೀಡಲಾಗುತ್ತೆ. ಹೆಡ್ ಆಫ್ ದಿ ಫ್ಯಾಮಿಲಿ ಸದಸ್ಯರ ಅಕೌಂಟ್ಗೆ ಹಣ ಹಾಕಲಾಗುತ್ತೆ. 90% ಕಾರ್ಡ್ ಹೊಂದಿರುವವರ ಅಕೌಂಟ್ ಇದೆ, ಆಧಾರ್ ಲಿಂಕ್ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಹಣ ಹಾಕ್ತೀವಿ ಅಂತ ಸಚಿವರು ಹೇಳಿದರು. ಸಂಪುಟ ಸಭೆಯಲ್ಲಿ ಅನ್ನಭಾಗ್ಯ ಕುರಿತು ಸುದೀರ್ಘ ಚರ್ಚೆ ನಡೆಸಿದ ನಂತರ ಸಚಿವರಾದ ಎಚ್ಕೆ ಪಾಟೀಲ್, ಮುನಿಯಪ್ಪ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದರು. ನಾವೊಂದು ನಿರ್ಣಯಕ್ಕೆ ಬಂದಿದ್ದೇವೆ. ಅಕ್ಕಿ 1 ಕೆಜಿಗೆ 34 ರೂಪಾಯಿ FCI ರೇಟ್ ಹಣವನ್ನ ಕಾರ್ಡ್ ಹೋಲ್ಡರ್ಸ್ಗೆ 34 ರೂಪಾಯಿ 1 ಕೆಜಿ ಅಂತೆ ನಾವು ಹಣವನ್ನ ಅವರ ಅಕೌಂಟ್ಗೆ ಸೇರಿಸುವಂತ ಏರ್ಪಾಟನ್ನು ಮಾಡ್ಕೊಂಡಿದ್ದೀವಿ. 5 ಮಂದಿ ಒಂದು ವೇಳೆ ಅವ್ರ ಮನೆಯಲ್ಲಿದ್ರೆ 5 ಮಂದಿಗೆ ಬೇಕಾಗಿರ್ತಕ್ಕಂಥ 34 ರೂಪಾಯಿ 1 ಕೆಜಿ ಅಂತೆ 5 ಕೆಜಿಗೆ ಆ ಹಣವನ್ನು ಅಕೌಂಟ್ಗೆ 5 ಜನರದು ಹಣ ಹಾಕ್ತೀವಿ. ದ ಮಂತ್ ಆಫ್ ಜುಲೈ ಎವ್ರಿಥಿಂಗ್ ವಿಲ್ ಬಿ ಆರ್ಡರ್. ಹೆಚ್ಚುವರಿ ಅಕ್ಕಿ ಬದಲಿಗೆ ಹಣ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ಈ ನಿರ್ಧಾರಕ್ಕೆಲ್ಲ ಕೇಂದ್ರವೇ ಕಾರಣ. ಕೇಂದ್ರ ಅಕ್ಕಿ ಕೊಡ್ತಿಲ್ಲ ಅಂತ ಸಿಎಂ ವಾಗ್ದಾಳಿ ನಡೆಸಿದರು. ಕೇಂದ್ರ ಸರ್ಕಾರ ಅಕ್ಕಿ ಇದ್ರೂ ಕೊಡ್ತಾ ಇಲ್ಲ, ನಾವು ಪುಕ್ಸಟ್ಟೆ ಕೇಳ್ತಾ ಇಲ್ಲ, ಚೌಕಾಸಿ ಮಾಡ್ತಾ ಇಲ್ಲ, ಆದರೂ ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಬಡವರ ಮೇಲೆ ಮಾಡ್ತಿರುವ ಗದಾಪ್ರಹಾರ, ದ್ರೋಹ ಅಂತ ಆಕ್ರೋಶ ಹೊರಹಾಕಿದ್ರು. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅಕ್ಕಿ ಸಿಗಲಿಲ್ಲ, ಅಕ್ಕಿ ಕೊಡದೆ ನಮ್ಮ ಕಾರ್ಯಕ್ರಮಕ್ಕೆ ಕಲ್ಲು ಹಾಕೋ ಕೆಲಸ ಮಾಡ್ತಿದ್ದಾರೆ. ಯಡಿಯೂರಪ್ಪ ಸೇರಿದಂತೆ ಎಲ್ಲರೂ ಅಕ್ಕಿ ಕೊಡಲಿ ಇಲ್ಲ ಹಣ ಕೊಡಲಿ ಅಂದರು, ಆದರೆ ಅವರು ಯಾರೂ ಕೇಂದ್ರದ ಬಳಿ ಕೇಳಲಿಲ್ಲ. ಪಿಯೂಷ್ ಗೋಯಲ್ ಇಲ್ಲ ಅಂದರು, FCI ಅವರಿಗೆ ಹೇಳ್ತೀನಿ ಅಂತ ಅಮಿತ್ ಶಾ ಹೇಳಿದ್ರು, ಆದರೆ ಅದು ಆಗಲಿಲ್ಲ. ಓಪನ್ ಮಾರ್ಕೆಟ್ನಲ್ಲಿ ಅಕ್ಕಿ ಖರೀದಿ ಮಾಡ್ತೀವಿ, ನಾಳೆಯಿಂದ ಪ್ರಕ್ರಿಯೆ ಶುರು ಮಾಡ್ತೀವಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದು UPA ಸರ್ಕಾರ, BJP ಸರ್ಕಾರ ಅಲ್ಲ ಅಂತ ಸಿಎಂ ಕಿಡಿಕಾರದ್ರು. ಇನ್ನು ಅಕ್ಕಿ ಬದಲು ಹಣ ನೀಡುವ ನಿರ್ಧಾರಕ್ಕೆ ಕಟೀಲ್ ಖಂಡಿಸಿದ್ದಾರೆ. ಇದು ವಚನಭ್ರಷ್ಟ ಸರ್ಕಾರ ಅಂತ ಜರಿದಿದ್ದಾರೆ. ನಾವು ಮಾತಿನಂತೆ ನಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಅಕ್ಕಿ ಸಿಕ್ಕವರಿಗೆ ನಾವು ಅವರಿಗೆ 34 ರೂಪಾಯಿನಂತೆ 1 ಕೆಜಿ ಅಕ್ಕಿಗೆ DBT ಮೂಲಕ ದುಡ್ಡು ಕೊಡ್ತೀವಿ, ಅವರ ಅಕೌಂಟ್ಗೆ ನೇರವಾಗಿ ಸಂದಾಯ ಮಾಡ್ತೀವಿ. ಸಿದ್ದರಾಮಣ್ಣ ಸರ್ಕಾರ ಒಂದು ವಚನ ಭ್ರಷ್ಟ ಸರ್ಕಾರ. ಚುನಾವಣೆಯ ಪೂರ್ವದಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದರು. ಇವತ್ತು ಅಕ್ಕಿ ಕೊಡಲಿಕ್ಕಾಗದೆ ಪರದಾಟ ಪಡುವಂಥ ಪರಿಸ್ಥಿತಿ ಸರ್ಕಾರದ್ದಾಗಿದೆ. ಗೃಹಜ್ಯೋತಿ ಶಕ್ತಿ ಯೋಜನೆ ಬಳಿಕ ಇನ್ನೊಂದು ಗ್ಯಾರಂಟಿಗೆ ಸಂಪುಟ ಸಭೆ ಅಸ್ತು ಹೊಂದಿದೆ. ಗೃಹಲಕ್ಷ್ಮಿ ಆ್ಯಪ್ಗೆ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ನೀಡಿದೆ. ಈ ಮೂಲಕ ಆಗಸ್ಟ್ನಲ್ಲಿ ಗೃಹಿಣಿಯರ ಅಕೌಂಟ್ಗೆ 2,000 ರೂಪಾಯಿ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳು ಜುಲೈ 14ರಿಂದ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಳ್ಳಲಿದೆ. ಗೃಹಜ್ಯೋತಿ ತರಹ ಗೊಂದಲ ಆಗದಂತೆ ಹೊಸ ಆ್ಯಪ್ ತಯಾರಿಸಲಾಗಿದ್ದು, ಮೊಬೈಲ್ ಮೂಲಕವೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಬೆಂಗಳೂರು 1 ಸೇವಾ ಕೇಂದ್ರಗಳಲ್ಲೂ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ಗ್ರಾಮಗಳಲ್ಲಿ ಪ್ರಜಾಪ್ರತಿನಿಧಿಗಳು ಕೂಡ ನೇಮಕ ಮಾಡಲಾಗುವುದು. ಇನ್ನು ಈ ಯೋಜನೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅನ್ವಯ ಆಗಲಿದೆ. ರೇಷನ್ ಕಾರ್ಡ್ ಪ್ರತಿ ಸಲ್ಲಿಕೆ ಮಾಡಬೇಕು, ಆಧಾರ್ ಕಾರ್ಡ್ ಪ್ರತಿ ಕಡ್ಡಾಯವಾಗಿ ನೀಡಬೇಕು, ಟ್ಯಾಕ್ಸ್ ಪೇಯರ್ ಆಗಿರಬಾರದು, ಅರ್ಜಿ ಸಲ್ಲಿಸುವವರ ಪತಿಯೂ ಟ್ಯಾಕ್ಸ್ ಪೇಯರ್ ಆಗಿರಬಾರದು, ಪತಿಯ ವಿವರ ದೂರವಾಣಿ ಸಂಖ್ಯೆ ನಮೂದಿಸಬೇಕು, ಸರ್ಕಾರಿ ಹುದ್ದೆಯಲ್ಲಿ ಕ್ಲಾಸ್ 1 ಕ್ಲಾಸ್ 2 ಹುದ್ದೆಯಲ್ಲಿ ಇರಬಾರದು. ಹೀಗಿದ್ದರಷ್ಟೇ ಈ ಯೋಜನೆಯ ಫಲಾನುಭವಿ ಆಗಬಹುದು. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಇವತ್ತು ಸದ್ಯಕ್ಕೆ ಗೃಹಜ್ಯೋತಿ ಓಡ್ತಾ ಇದೆ, ಗೃಹಜ್ಯೋತಿ ಈಗ ಸ್ಮೂತ್ ಆಗಿದೆ. ಇದು ಒಂದು ಸ್ವಲ್ಪ ಒಂದು ಹಂತಕ್ಕೆ ಬರಲಿ, ಇನ್ನೊಂದು 4-5 ದಿನದಲ್ಲಿ ಇದಾಗತ್ತೆ. ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಕಚೇರಿಯಲ್ಲೇ ವರ್ಗಾವಣೆ ದಂಧೆ ನಡೀತಾ ಇದೆ ಅನ್ನೋ ಆರೋಪ ಮಾಡಿದ್ದಾರೆ. ಪಂಚ ಗ್ಯಾರಂಟಿಗಳ ಸರ್ಕಾರ ಈಗ 6ನೇ ಗ್ಯಾರಂಟಿಯನ್ನು ಕೂಡ ಖಾತ್ರಿಗೊಳಿಸಿದೆ, ಅದು ಕಾಸಿಗಾಗಿ ಪೋಸ್ಟಿಂಗ್. ವರ್ಗಾವಣೆ ದಂಧೆಯ ಕೊಚ್ಚಿಯಲ್ಲಿ ಈ ಸರ್ಕಾರ ಎಗ್ಗಿಲ್ಲದೆ ಉರುಳಾಡ್ತಾ ಇದೆ ಅನ್ನೋದಕ್ಕೆ ಈ ವರದಿ ಸಾಕ್ಷಿ. ಸಿಎಂ ಕಚೇರಿಯಲ್ಲೇ ವರ್ಗಾವಣೆ ದಂಧೆಗೆ ಹುಂಡಿ ಇದೆ. ಒಂದೇ ಹುದ್ದೆಗೆ ಸಿಎಂ ಅವರೇ 4ವರಿಗೆ ಶಿಫಾರಸು ಪತ್ರ ಕೊಟ್ಟಿದ್ದಾರೆ. ಸಿಎಂಒ ಅಂದ್ರೆ ಸಿಎಂ ಆಫ್ ಕರ್ನಾಟಕವೋ ಅಥವಾ ಕರಪ್ಷನ್ ಆಫ್ ಕರ್ನಾಟಕವೋ, 4 ಶಿಫಾರಸುಗಳ ಹಿಂದಿರುವ ಈ ಅತೀಂದ್ರ ಶಕ್ತಿ ಯಾವುದು? 3 ಒಪ್ಪತ್ತು ಶಿಫಾರಸು
ಪತ್ರಗಳನ್ನು ಟೈಪಿಸಿ ಸಿಎಂ ಸಾಹೇಬರ ಸಹಿ ಮಾಡಿಸೋದ್ರಲ್ಲಿ ಅಧಿಕಾರಿಗಳು ತಲ್ಲೀನರಾಗಿದ್ದಾರೆ ಅನ್ನೋದು ಖಾತ್ರಿ. ಸರ್ಕಾರ ಕೆಲಸ ದೇವರ ಕೆಲಸ ಅನ್ನೋದ್ರ ಬದಲು ಬಂದಿದ್ದನ್ನ ಬಿಡದೆ ಬಾಚಿಕೋ ಅನ್ನೋದು ಈ ಸರ್ಕಾರದ ಧ್ಯೇಯ ನೀತಿಯಾಗಿದೆ. ಜನರ ಹಣೆಗೆ ಗ್ಯಾರಂಟಿ ತುಪ್ಪ ಸವರಿ ಬಿಟ್ಟಿ ಭಾಗದ ಬೆಲ್ಲದ ಆಮಿಷವನ್ನು ಒಡ್ಡಿ ಲೂಟಿ ಪರ್ವಕ್ಕೆ ಹುಂಡಿ ಇಡಲಾಗಿದೆ. ಹೀಗಂತ ಸರಣಿ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ಹೆಚ್ಚುಡಿಕೆ ಆರೋಪಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದು ಹಿಂದಿನ ಸರ್ಕಾರದ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡಿ ಹೋರಾಟ ಮಾಡಿದ್ವಿ, ಹೀಗಿರುವಾಗ ಭ್ರಷ್ಟಾಚಾರ ನಾವೇ ಮಾಡೋಕ್ಕಾಗುತ್ತಾ, ನಮ್ಮ ಸರ್ಕಾರದಲ್ಲಿ ಪ್ರಾಮಾಣಿಕ ಅಧಿಕಾರಿಗೆ ಹುಡುಕಿ ಹುಡುಕಿ ಪೋಸ್ಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಈಗ ಒಂದೇ ಒಂದು ಸ್ಥಳಕ್ಕೆ ಒಂದು ಮುಖ್ಯಮಂತ್ರಿ ಕಚೇರಿಯಿಂದ 5 ರೀತಿಯ ಆದೇಶಗಳನ್ನು ಮಾಡ್ತಕ್ಕಂಥದ್ದು ಎಲ್ಲಾದರೂ ನಾವು ನೋಡಲಿಕ್ಕೆ ಸಾಧ್ಯವ? ನಾವು ಹಿಂದಿನ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ವಿರುದ್ಧ ಅಪಾದನೆ ಮಾಡ್ತಾ ಇದ್ವಿ. ಭ್ರಷ್ಟಾಚಾರ ನಾವು ಮಾಡೋಕ್ಕಾಗತ್ತಾ? ನಮ್ಮ ಸರ್ಕಾರದಲ್ಲಿ ದಕ್ಷ ಅಧಿಕಾರಿಗಳಿಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಹುಡುಕಿ ಹುಡುಕಿ ಹಾಕ್ತಾ ಇದ್ದೀವಿ. ಯಾವ ಭ್ರಷ್ಟಾಚಾರ ಅಂತ ಇಲ್ಲ. ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷದವರು ಹೇಳಿಕೆ ಕೊಡ್ತಾರೆ. ಎಸ್ಐಟಿ ರಚನೆಗೆ ಕಾಂಗ್ರೆಸ್ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ ಎನ್ನಲಾಗ್ತಾ ಇದೆ. ಆದರೆ ಎಸ್ಐಟಿ ರಚಿಸಿ ರಾಜಕೀಯ ಸಂಘರ್ಷ ಬೇಡ ಅನ್ನೋದು ಸಂಪುಟದ ಹಿರಿಯ ಸಹೋದ್ಯೋಗಿಗಳು ಸಲಹೆ ನೀಡ್ತಾ ಇದ್ದಾರಂತೆ. ಇಲಾಖಾವಾರು ತನಿಖೆ ಅಸ್ತ್ರ ಬಳಸಿ ಜಿದ್ದಿಗೆ ಜಿದ್ದು ಮುಯ್ಯಿಗೆ ಮುಯ್ಯಿ ಎಂಬಂತಾದರೆ ಕಷ್ಟ ಆಗಲಿದೆ, ಕಾನೂನು ವ್ಯಾಪ್ತಿಯಲ್ಲೇ ಮುಂದುವರಿಯುವುದು ಒಳಿತು ಅಂತ ಸಲಹೆ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಆರೋಗ್ಯ ಇಲಾಖೆ ಅಕ್ರಮ ತನಿಖೆಗೆ ಸಂಪುಟ ಸಭೆ ನಿರ್ಧರಿಸಿದೆ. ನಿವೃತ್ತ ನ್ಯಾಯಮೂರ್ತಿಗಳಿಂದ ತನಿಖೆ ನಡೆಸಲು ತೀರ್ಮಾನಿಸಲಾಗಿದೆ. ಜೊತೆಗೆ ಆಯಾ ಇಲಾಖೆಗಳ ಅಕ್ರಮಗಳ ಬಗ್ಗೆ ಜಿಲ್ಲಾವಾರು ತನಿಖೆಯನ್ನು ನಡೆಸಲು ನಿರ್ಧರಿಸಲಾಗಿದೆ. ಇನ್ನು ಬಿಜೆಪಿ ಕಾಲದ ಹಗರಣಗಳ ತನಿಖೆ ವಿಚಾರಕ್ಕೆ ಕಾಂಗ್ರೆಸ್ಗೆ ಬಿಜೆಪಿ ಟಕ್ಕರ್ ನೀಡಿದೆ. ತನಿಖೆ ನಡೆಸಲಿ, ಬೇಡ ಅಂದವರು ಯಾರು? ನಮ್ಮ ಕಾಲದಲ್ಲಿ ಯಾವ ಹಗರಣಗಳು ನಡೆದಿಲ್ಲ, ಕಾಂಗ್ರೆಸ್ ಕಾಲದ ಹಗರಣಗಳ ತನಿಖೆಯೂ ನಡೆಯಲಿ ಅಂತ ಕಾಂಗ್ರೆಸ್ ತನಿಖಾಸ್ತ್ರಕ್ಕೆ ಬಿಜೆಪಿ ತಿರುಗೇಟು ನೀಡಿದೆ. ಈ ಸರ್ಕಾರಕ್ಕೆ ಪ್ರಾಮಾಣಿಕ ಉದ್ದೇಶ ಇದ್ರೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ ಒಂದು ವರದಿ ಕೊಟ್ಟಿದ್ದಾರೆ, ಅದನ್ನು ಮಂಡಿಸ್ಲಿ. ಅವ್ರನ್ನ ನೇಮಕ ಮಾಡಿದ್ದೇನೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ. ಅವರಿಗೆ ಕಾಂಟ್ರಾಕ್ಟರ್ ಕೆಂಪಣ್ಣನ ಮೇಲೆ ನಂಬಿಕೆ ಇದೆ, ನ್ಯಾಯಮೂರ್ತಿ ಕೆಂಪಣ್ಣನ ಮೇಲೆ ಯಾಕೆ ನಂಬಿಕೆ ಇಲ್ಲ? ಸ್ವಾಗತ ಬಯಸ್ತೀವಿ. ತನಿಖೆಗಳು ನಡೀಲಿ, ಎಸ್ಐಟಿ ಆಗಲಿ, ಏನೇನು ಬೇಕು ಎಲ್ಲ ತನಿಖೆ ಮಾಡಲಿ, ಆ ಸತ್ಯ ಹೊರಗೆ ಬರಲಿ. ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡಬೇಕು ಅಂತ ಸಿಎಂ ನಿವಾಸದ ಎದುರು ಪ್ರತಿಭಟನೆ ನಡೆದಿದೆ. ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಸಿಎಂ ಮನೆ ಎದುರು ಮಹಿಳೆಯರ ಧರಣಿ ನಡೆಸಲಾಯಿತು. ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯದಿಂದ ಬಂದಿದ್ದ ಮಹಿಳೆಯರು ಆಕ್ರೋಶ ಹೊರಹಾಕಿದರು. ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಸಹಕಾರ ಸಂಘಗಳ ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡೋದಾಗಿ ಭರವಸೆ ಕೊಟ್ಟಿದ್ದರು. ಹೀಗಾಗಿ ಸಾಲ ಮನ್ನಾ ಮಾಡಲೇಬೇಕು ಅಂತ ಆಗ್ರಹಿಸಿದರು. ಮಹಿಳೆಯರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಿಎಂ ಮನೆ ರಸ್ತೆಯನ್ನ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಲಾಗಿತ್ತು, ಭದ್ರತೆ ಒದಗಿಸಲಾಗಿತ್ತು. ಸಿಎಂ ಮನೆಯ ಮುಂಭಾಗ ಪ್ರತಿಭಟನೆಗೆ ಅವಕಾಶ ಕೊಡದೆ ಪಕ್ಕದ ರಸ್ತೆಯಲ್ಲಿ ಪ್ರತಿಭಟನೆ ಮಾಡುವಂತೆ ಪೊಲೀಸರು ಸೂಚಿಸಿದರು. ಈ ವೇಳೆ ಸಿದ್ದರಾಮಯ್ಯ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಹಾಗೂ ಪುಷ್ಪಾಭಿಷೇಕವನ್ನು ಮಾಡಿದರು. ಸಾಲ ಮನ್ನಾ ಮಾಡೇ ಮಾಡ್ತಾರೆ ನಮ್ಮ ಸಿದ್ದಣ್ಣ ಅಂತ ಭರವಸೆಯಿಂದ ಮಾತನಾಡಿದರು. ಸಾಲ ಮನ್ನಾ ಬಜೆಟ್ನಲ್ಲಿ ಘೋಷಣೆ ಮಾಡದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟರು. ಗ್ಯಾರಂಟಿ ಇದೆ ಅವರು ಹೇಳಿದಾರಲ್ವಾ, ಅದಕ್ಕೆ ಮಾಡ್ತೀವಿ ಅಂತ ಪಕ್ಕ ಹೇಳಿದಾರೆ. ಅವರು ಅಲ್ಲೇ ಆಶ್ವಾಸನೆ ನೀಡಿದ್ದಾರೆ ವೇಮಗಲ್ ಅಲ್ಲಿ ಬಂದ್ಬಿಟ್ಟು, ಅದಕ್ಕೆ ಅವರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಸರ್ಕಾರಕ್ಕೆ ಬಂದ್ರಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ್ರಲ್ಲ, ಅದಾದ್ಮೇಲೆ ನಾವು ಕಟ್ತಾ ಇಲ್ಲ, ಇದೇ ಹೋರಾಟ ಮುಂದುವರಿಸ್ತೀವಿ. ಬಾಂಬೆ ಬಾಯ್ಸ್ ಬಗ್ಗೆ ನಾವು ಪ್ರಸ್ತಾಪ ಮಾಡೇ ಇಲ್ಲ ಅಂತ ಮಾಜಿ ಸಚಿವ ಈಶ್ವರಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಬಾಂಬೆ ಬಾಯ್ಸ್ ವಿರುದ್ಧ ಈಶ್ವರಪ್ಪ ಗರಂ ಅಂತ ಮಾಧ್ಯಮದಲ್ಲಿ ನೋಡಿ ಆಶ್ಚರ್ಯ ಆಯಿತು. ನಮ್ಮ ನಾಯಕರಿಗೆ ನನಗೆ ನೋವಾಗಿದೆ, ಹೇಳದಿರುವ ಅಂಶ ಬಿತ್ತರಿಸಿದರೆ ಗೊಂದಲಗಳಿಗೆ ಹೊಣೆಯಾರು ಅಂತ ಪ್ರಶ್ನೆ ಮಾಡಿದರು. ಎರಡು ಮೂರು ಕಡೆ ಕಾರ್ಯಕರ್ತರ ನಡುವೆ ಗೊಂದಲ ಆಗಿದೆ, ಉಳಿದ ಕಡೆ ಕಾರ್ಯಕ್ರಮ ಚೆನ್ನಾಗಾಗಿದೆ, ಬಿಜೆಪಿಯಲ್ಲಿ ಅಶಿಸ್ತಾಗಿದೆ, ಕಾಂಗ್ರೆಸ್ನ ಅಶಿಸ್ತಿನ ಗಾಳಿ ನಮ್ಮ ಪಕ್ಷಕ್ಕೆ ಬೀಸಿದೆ, ಆದರೆ ಕಾಂಗ್ರೆಸ್ನಿಂದ ಬಂದವರಿಂದ ಅಶಿಸ್ತು ಆಗಿದೆ ಅಂತ ಹೇಳಿಲ್ಲ. ಅಶಿಸ್ತಿನ ಬಗ್ಗೆ ರಾಜ್ಯದ ನಾಯಕರು ಹೆಚ್ಚಿನ ಗಮನ ಕೊಡ್ತಿದ್ದಾರೆ ಅಂತ ಹೇಳಿದರು. ಯತ್ನಾಳ್, ಸಿ ಟಿ ರವಿ, ಪ್ರತಾಪ್ ಸಿಂಹ, ರೇಣುಕಾಚಾರ್ಯಗೆ ಈ ರೀತಿ ಮಾತನಾಡದಂತೆ ಮನವಿ ಮಾಡ್ತೀನಿ ಅಂತ ಹೇಳಿದರು. ಚುನಾವಣೆ ಮುಗಿದೋಯ್ತು, ಯಾವ ಯಾವ ವ್ಯತ್ಯಾಸ ಆಗಿದೆ ಅದನ್ನು ಸರಿ ಮಾಡಿಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದರು. ಈ ರೀತಿ ಇದರಿಂದ ಏನು ಸಮಸ್ಯೆ ಆಯಿತು ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ಬಂದಂಥ ಅನೇಕ ನಮ್ಮ ಮಿತ್ರರು ತುಂಬ ನೋವು ಮಾಡಿಕೊಂಡಿದ್ದಾರೆ, ನನಗೂ ನೋವಾಯಿತು. ಅವರೆಲ್ಲರಿಂದ ನಮ್ಮ ಸರ್ಕಾರನೂ ಬಂತು, ನಾನು ಕೂಡ ಮಂತ್ರಿ ಕೂಡ ಆದೆ. ಆದರೆ ಅವ್ರ ಬಗ್ಗೆ ಅಪಾದನೆ ಬಂದಂಥ ಸಂದರ್ಭದಲ್ಲಿ ಸುಖಾಸುಮ್ಮನೆ ತುಂಬ ನೋವಾಯಿತು. ಇವತ್ತು ರಾಜ್ಯದ ಹಲವು ಭಾಗದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಅಕ್ರಮ ಆಸ್ತಿಗಳಿಕೆ ಆರೋಪದಲ್ಲಿ ಬರೋಬ್ಬರಿ 11 ಅಧಿಕ ಜಿಲ್ಲೆಗಳಲ್ಲಿ ರಣಬೇಟೆ ನಡೆಸಿದ ಲೋಕಾಯುಕ್ತ ಭ್ರಷ್ಟರ ಬೆವರಳಿಸಿದೆ. ಬೆಂಗಳೂರು, ಕೋಲಾರ, ತುಮಕೂರು, ರಾಮನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಕಲಬುರಗಿ, ರಾಯಚೂರು, ಬಾಗಲಕೋಟೆ ಸೇರಿದಂತೆ ವಿಜಯಪುರದಲ್ಲಿ ರೈಡ್ ಆಗಿದೆ. ಬೆಂಗಳೂರಿನ ಕೆಆರ್ಪುರ ತಹಶೀಲ್ದಾರ್ ಅಜಿತ್ ರಾಯ್ ಮನೆಯಲ್ಲೇ ಖಜಾನೆ ಪತ್ತೆಯಾಗಿದೆ. ಅಜಿತ್ ರಾಯ್ಗೆ ಸೇರಿದ ಮನೆ ಕಚೇರಿ ಮೇಲೆ ದಾಳಿ ನಡೆಸಿ 40 ಲಕ್ಷ ನಗದನ್ನು ಸೀಸ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಅಪಾರ ಪ್ರಮಾಣದ ನಗದು, ಚಿನ್ನ, 8 ಅಧಿಕ ಐಷಾರಾಮಿ ಕಾರುಗಳು, ಜಮೀನು, ದಾಖಲೆ ಎಲ್ಲವೂ ಕೂಡ ಪತ್ತೆಯಾಗಿದೆ. ಸಹಕಾರ ನಗರದ ಮನೆಯಲ್ಲಿ ಹೈಫೈ ಲಿಕ್ಕರ್ ಬಾಟಲ್ಗಳು ಪತ್ತೆಯಾಗಿದೆ. ಮಹದೇವಪುರದಲ್ಲಿ ಅಕ್ರಮ ಕಟ್ಟಡ ತೆರವು ಮಾಡದೆ ಲಂಚ ಪಡೆದ ಆರೋಪದಲ್ಲಿ ಅಜಿತ್ ರಾಯ್ ಅಮಾನತು ಕೂಡ ಆಗಿದ್ರು. 2 ಹಿಂದಷ್ಟೇ ಕೃಷ್ಣರಾಜಪುರ ತಹಶೀಲ್ದಾರರಾಗಿದ್ದ ವೇಳೆ ಕರ್ತವ್ಯದಿಂದ ಅಮಾನತು ಮಾಡಲಾಗಿತ್ತು. ಅಮಾನತು ಪ್ರಶ್ನಿಸಿ ಕೋರ್ಟ್ನಿಂದ ಆದೇಶ ತಂದು ಮತ್ತೆ ಸೇವೆಯಲ್ಲಿ ಮುಂದುವರೆದಿದ್ದ ಅಜಿತ್ ರಾಯ್ಗೆ ಈಗ ಲೋಕ ಶಾಕ್ ಕೊಟ್ಟಿದೆ.
ಬಾಗಲಕೋಟೆಯಲ್ಲಿ ಭ್ರಷ್ಟಾಧಿಕಾರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಜಂಟಿ ಕೃಷಿ ನಿರ್ದೇಶಕ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ವಿದ್ಯಾಗಿರಿಯ ಅಕ್ಕಿ ಮರಡಿ ಲೇಔಟ್ನಲ್ಲಿರುವ ಕೃಷಿ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಮನೆಯಲ್ಲಿ ಬರೋಬ್ಬರಿ 32 ಲಕ್ಷ ನಗದು ಪತ್ತೆಯಾಗಿದೆ. ಅಪಾರ ಪ್ರಮಾಣದ ಚಿನ್ನಾಭರಣ, ಆಸ್ತಿ ದಾಖಲೆಗಳು, 2 ಲಾಕರ್ಗಳು, 2 ನಕ್ಷತ್ರ ಚಿತ್ತಾಕಾರವಿರುವ ಆಮೆಗಳು ಪತ್ತೆಯಾಗಿದೆ. ಆಮೆಯನ್ನ ಕಂಡು ಶಾಖದ ಅಧಿಕಾರಿಗಳು ಮನೆಗೆ ಅರಣ್ಯಾಧಿಕಾರಿಗಳನ್ನು ಕರೆಸಿ ಪರಿಶೀಲನೆ ನಡೆಸಿದ್ರು. ಮನೆಯಲ್ಲಿ ಆಮೆಗಳನ್ನು ಸಾಕಿರೋ ಹಿನ್ನೆಲೆ ವನ್ಯಜೀವಿ ಆಕ್ಟ್ನಡಿ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಬೀಳಗಿ ಭಾಗದ ಸಹಾಯಕ ಕೃಷಿ ನಿರ್ದೇಶಕ ಕೃಷ್ಣ ಶಿರೂರು ಮನೆ ಮೇಲೆ ರೈಡ್ ಮಾಡಲಾಗಿದೆ. ಕೃಷ್ಣ ಶಿರೂರು ಮನೆಯಲ್ಲಿ ಬೆಳ್ಳಿ ಕೂಡ, 2 ಬೆಳ್ಳಿ ದೀಪದ ಸಮೆ, 500 ರೂಪಾಯಿ ನೋಟಿನ 2 ಕಂತೆಗಳು ಪತ್ತೆಯಾಗಿದೆ. ಆಸ್ತಿ ಪತ್ರಗಳನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲೂ ಲೋಕಾಯುಕ್ತ ರೈಡ್ ಆಗಿದೆ. ಜಿಲ್ಲೆಯಲ್ಲಿ ಒಟ್ಟು 2 ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ರೈಡ್ ಆಗಿದ್ದು ಒಟ್ಟು 4 ಕಡೆಗಳಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಪಿಡಬ್ಲ್ಯೂಡಿ ಇಲಾಖೆ ಜೆಇ ಭೀಮನ್ಗೌಡ ಬಿರಾದರ್ ಮನೆ ಹಾಗೂ ಸಂಬಂಧಿ ಶ್ರೀಕಾಂತ್ ಅಂಗಡಿ ಮನೆ ಮೇಲೆ ರೈಡ್ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಹೆಸ್ಕಾಂ ಕಾರ್ಯನಿರ್ವಾಹಕ ಎಂಜಿನಿಯರ್ ಮನೆಯ ಮೇಲೂ ಲೋಕಾಯುಕ್ತ ರೈಡ್ ಮಾಡಿದೆ. ಹೆಸ್ಕಾಂನ ಕಾರ್ಯನಿರ್ವಾಹಕ ಎಂಜಿನಿಯರ್ ಶೇಖರ ಬಹುರೂಪಿ ಮನೆಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ರಾಮತೀರ್ಥನಗರದಲ್ಲಿ 3 ಅಂತಸ್ತಿನ ಭವ್ಯವಾದ ಮನೆ ಹೊಂದಿದ್ದಾರೆ. 2019ರಲ್ಲಿ 86 ಕೋಟಿ ಹಗರಣದ ಆರೋಪದಲ್ಲಿ ಅಮಾನತು ಕೂಡ ಆಗಿದ್ರು. ಅತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಅಬಕಾರಿ ಇನ್ಸ್ಪೆಕ್ಟರ್ ರಮೇಶ್ ವಿ ಮನೆಗಳ ಮೇಲೆ ಲೋಕಾಯುಕ್ತ ರೈಡ್ ಮಾಡಿತ್ತು. ಯಲಹಂಕ, ನಾಗರಭಾವಿ, ಗೌರಿಬಿದನೂರು ಮನೆಗಳಲ್ಲಿ ಪರಿಶೀಲನೆ ಕೂಡ ನಡೆಸಲಾಯಿತು. ಮತ್ತೊಂದು ಕಡೆ ಚಿಕ್ಕಮಗಳೂರಲ್ಲಿ ನಿರ್ಮಿತಿ ಕೇಂದ್ರಗಳ ಯೋಜನಾ ವ್ಯವಸ್ಥಾಪಕ ಗಂಗಾಧರ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಏಕಕಾಲದಲ್ಲಿ ಮನೆ, ಪೆಟ್ರೋಲ್ ಬಂಕ್, ನಿರ್ಮಾಣ ಹಂತದ ರೆಸಾರ್ಟ್ ಮೇಲೆ ದಾಳಿ ಮಾಡಲಾಗಿದ್ದು ಕೋಟ್ಯಾಂತರ ಮೌಲ್ಯದ 16 ನಿವೇಶನ, 2 ಮನೆ, ಹೋಟೆಲ್ ಅಂಡ್ ಸ್ಪಾ, ಪೆಟ್ರೋಲ್ ಬಂಕ್ ದಾಖಲೆ, ಅಕ್ರಮ ಆಸ್ತಿ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಕಲಬುರಗಿಯಲ್ಲಿ ಟೌನ್ ಪ್ಲಾನಿಂಗ್ ಅಧಿಕಾರಿ ಶರಣಪ್ಪ ಮನೆ ಮೇಲೆ ಲೋಕಾಯುಕ್ತ ರೈಡ್ ಮಾಡಿದೆ. ನಾಗನಹಳ್ಳಿ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ ಮೇಲೆ ರೈಡ್ ಮಾಡಲಾಗಿದೆ. ಸದ್ಯ ಶರಣಪ್ಪ ಸಿಂಧನೂರು ನಗರ ಮತ್ತು ಗ್ರಾಮಾಂತರ ಯೋಜನಾ ಘಟಕದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾರೆ. ಕೋಲಾರದಲ್ಲಿ ಕೆಆರ್ಡಿಎಲ್ ಎಡಬ್ಲಿ ಕೋದಂಡರಾಮಯ್ಯ ಮನೆ ಮೇಲೆ ರೈಡ್ ಮಾಡಲಾಗಿದ್ದು ಅತ್ತ ಮಡಿಕೇರಿಯ ಕುಶಾಲ್ ನಗರದಲ್ಲಿ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿ ಅಬ್ದುಲ್ ಬಶೀರ್ ಮನೆ ಮೇಲೂ ಕೂಡ ರೈಡ್ ಮಾಡಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ದೂರು ಹಿನ್ನೆಲೆ ದಾಳಿ ನಡೆಸಲಾಗಿದ್ದು 14 ಲಕ್ಷ ಮೊತ್ತದ ನಗದು ಪತ್ತೆಯಾಗಿದೆ. ಮತ್ತೊಂದು ಕಡೆ ತುಮಕೂರು ಜಿಲ್ಲೆ ಕೃಷಿ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿರುವ ಕೆಎಚ್ ರವಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ರವಿಗೆ ಸೇರಿದ ಮನೆ ಕಚೇರಿಯಲ್ಲಿ ತಲಾಶ್ ನಡೆಸಲಾಗಿದೆ. ಜೊತೆಗೆ ರವಿಯವರ ತಂದೆ ತಾಯಿ ವಾಸ ಇದ್ದ ರಾಮನಗರ ತಾಲೂಕಿನ ಜಿಗಿನಹಳ್ಳಿಯ ರವಿಯ ತಾಯಿ ಮನೆ ಸೇರಿದಂತೆ 4 ಕಡೆಗಳಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಯಾದಗಿರಿಯಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿ ಎಡಬ್ಲಿ ವಿಶ್ವನಾಥ್ ರೆಡ್ಡಿಗೆ ಸೇರಿದ ನಗರದ ಗ್ರೀನ್ ಸಿಟಿಯಲ್ಲಿರುವ ಮನೆಯಲ್ಲೂ ಕೂಡ ಪರಿಶೀಲನೆ ನಡೆಸಲಾಗಿದೆ. ಆದಾಯ ಮೀರಿ ಆಸ್ತಿ ಸಂಪಾದನೆ ಮಾಡಿರುವ ದೂರಿನ ಮೇಲೆ ದಾಳಿ ನಡೆಸಲಾಗಿದೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಸಂಚಾರ ಮಾಡುವ ವಾಹನ ಸವಾರರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಹೆದ್ದಾರಿ ಪ್ರಾಧಿಕಾರ ದಶಪಥ ರಾಷ್ಟೀಯ ಹೆದ್ದಾರಿಯ 2ನೇ ಹಂತದ ಟೋಲ್ನ 1 ಜುಲೈ ಆರಂಭಿಸ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಟೋಲ್ ಪ್ಲಾಜಾದಲ್ಲಿ ಸವಾರರು ಟೋಲ್ ಹಣ ಕೊಡಬೇಕಿದೆ. ಇಷ್ಟು ದಿನ ಯಾವುದಾದ್ರೂ ಒಂದು ಟೋಲ್ನಲ್ಲಿ ಹಣ ಕಟ್ಟಿದ್ರೆ ಮುಗಿತು ಅಂದ್ಕೊಳ್ತಾ ಇದ್ರು. ಆದರೆ ಅಸಲಿ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವಂತೆ ಹೆದ್ದಾರಿ ಪ್ರಾಧಿಕಾರ 2 ಟೋಲ್ಗಳಿಗೂ ಪ್ರತ್ಯೇಕ ಟೋಲ್ ದರ ನಿಗದಿ ಮಾಡಿದೆ. ಉದಾಹರಣೆಗೆ ಮೈಸೂರಿನಿಂದ ಬೆಂಗಳೂರಿಗೆ ಕಾರ್ನಲ್ಲಿ ಪ್ರಯಾಣ ಮಾಡುವ ಮೊದಲಿಗೆ ಗಣಂಗೂರು ಟೋಲ್ನಲ್ಲಿ 155 ರೂಪಾಯಿ ಇದಾದ ಬಳಿಕ ಕಣ್ಮಣಿಕೆ ಟೋಲ್ನಲ್ಲಿ 165 ರೂಪಾಯಿ ಪಾವತಿ ಮಾಡಬೇಕು. ಒಂದು ಸೈಡ್ಗೆ 320 ರೂಪಾಯಿ ಟೋಲ್ ದರ ಇರುತ್ತೆ. ಒಂದು ವೇಳೆ ಫಾಸ್ಟ್ ಆಗಿ ಇಲ್ಲ ಅಂದ್ರೆ ಈ ಹಣ ಮತ್ತಷ್ಟು ದುಪ್ಪಟ್ಟಾಗುತ್ತೆ. ಮಂಡ್ಯದಿಂದ ಬೆಂಗಳೂರಿಗೆ ಕಾರ್ನಲ್ಲಿ ಹೋಗುವವರಿಗೆ ಒಂದು ಸೈಡ್ಗೆ 160 ರೂಪಾಯಿ ವೆಚ್ಚ ತಗಲಿದ್ದು, ಮಂಡ್ಯದಿಂದ ಮೈಸೂರಿಗೆ ಹೋದ್ರೆ 155 ರೂಪಾಯಿ ಟೋಲ್ ಹಣ ಕಟ್ಟಬೇಕಾಗುತ್ತೆ. ರಾಜ್ಯದಲ್ಲಿ ಮತ್ತೊಂದು ಮರ್ಯಾದಾ ಹತ್ಯೆ ನಡೆದಿದೆ. ಅನ್ಯಜಾತಿಯ ಯುವಕನನ್ನ ಪ್ರೀತಿಸಿದ ಮಗಳನ್ನ ತಂದೆಯೇ ಕತ್ತು ಹಿಸುಗೆ ಕೊಂದಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ನಡೆದಿದೆ. ಬೋಡಗುರ್ಕಿ ಗ್ರಾಮದಲ್ಲಿ ಈ ದುರಂತ ನಡೆದಿದ್ದು, ತನ್ನ ಪ್ರೀತಿಸಿದ ಹುಡುಗಿ ಮೃತಪಟ್ಟಿದ್ದಾಳೆ ಅನ್ನೋ ವಿಚಾರ ತಿಳಿತಾ ಇದ್ದಂತೆ ಪ್ರಿಯಕರ ಕೂಡ ಚಲಿಸ್ತಾ ಇದ್ದ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಗೊಲ್ಲ ಸಮುದಾಯಕ್ಕೆ ಸೇರಿದ 20 ವರ್ಷದ ಕೀರ್ತಿ, ಪರಿಶಿಷ್ಟ ಜನಾಂಗಕ್ಕೆ ಸೇರಿದ ಗಂಗಾಧರ್ ಇಬ್ರು ಕೂಡ ಪ್ರೀತಿಸ್ತಾ ಇದ್ರು. ವಿಚಾರ ತಿಳಿದ ಬಳಿಕ ಎರಡೂ ಕುಟುಂಬದ ಮಧ್ಯ ಮಾತುಕತೆ ನಡೆದು ಯುವತಿಗೆ ಬುದ್ಧಿ ಹೇಳೋ ಕೆಲಸ ಮಾಡಿದ್ರು. ಆದರೂ ಯುವತಿ ಮನೆಯವರ ಮಾತಿಗೆ ಒಪ್ಪದ ಕಾರಣಕ್ಕೆ ತಂದೆಯೇ ಕೊಲೆಗೈದಿದ್ದಾರೆ. ವಿಚಾರ ತಿಳಿತಾ ಇದ್ದಂತೆ ಯುವಕ ಕಾಮಸಮುದ್ರ ಬಳಿ ರೈಲಿಗೆ ತಲೆಕೊಟ್ಟು ಸಾವನ್ನಪ್ಪಿದ್ದಾನೆ. ಗ್ರಾಮದಲ್ಲೇ ಪ್ರೇಮಿಗಳ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಸದ್ಯ ಆರೋಪಿ ತಂದೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಬೋಡಗುರ್ಕಿ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಅವಳು ಬಂದು ಇಲ್ಲಿ ಮನೆ ಹತ್ರ ಗಲಾಟೆ ಮಾಡಿದ್ಲು, ನಂಗೆ ಅವನೇ ಬೇಕು, ಅವನಿಲ್ಲಾಂದ್ರೆ ನಾನು ಇರಲ್ಲ, ಸತ್ತೋಗ್ತೀನಿ ಹಿಂಗೆ ಹಿಂಗೆ ಅಂತ. ಅವ್ರ ಅಮ್ಮ ಬಂದು ಅವಳನ್ನ ಎಳ್ಕೊಂಡೋಗಿ ಮನೇಲಿ ಕೊಡೋಕ್ಕೆ ಅವ್ರು ಏನು ಮಾಡಿದ್ರೆ ಗೊತ್ತಿಲ್ಲ. ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಅವಳು ಸತ್ತೋಗಿದ್ದಾಳೆ ಅಂತ ಗೊತ್ತಾಯಿತು. ಅವಳು ಸತ್ತೋಗಿದ್ದಾಳೆ ಅಂತ ಇವನಿಗೆ ಗೊತ್ತಾದ ತಕ್ಷಣ ಇವನಿಗೆ ಈ ಥರ ಟ್ರೈನ್ ಸಿಕ್ಕಿರೋದು. ಟೊಮೆಟೊ ದರ ಆಪಲ್ ದರದೊಂದಿಗೆ ಸ್ಪರ್ಧೆಗೆ ಇಳಿದಿದೆ. ದಾಖಲೆಯ ಬೆಲೆ ಏರಿಕೆಯಾಗಿದೆ. ಬೆಳ್ಳಂಬೆಳಿಗ್ಗೆ ಬಹುತೇಕ ಜನರಿಗೆ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ ಹಾಟ್ ಫೇವರೇಟ್. ಆದ್ರೀಗ ಟೊಮೆಟೊ ದರ ಕೆಜಿಗೆ 100ರಿಂದ 200 ರೂಪಾಯಿಗೆ ಜಂಪ್ ಆಗಿದೆ. ಇದರ ಎಫೆಕ್ಟ್ ಗೃಹಿಣಿಯಂತೂ ಟೊಮೆಟೊವನ್ನು ಕೊಳ್ಳೋದಕ್ಕೆ ಹಿಂದೇಟು ಹಾಕುವ ಪರಿಸ್ಥಿತಿ ಬಂದಿದೆ. ಇದರ ಮಧ್ಯೆ ಅಡುಗೆಗೆ ಟೊಮೆಟೊ, ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಳಕೆ ಮಾಡ್ತಾ ಇದ್ದ ಹೋಟೆಲ್ಸ್ ಈಗ ಕಂಗಾಲಾಗಿದ್ದಾರೆ. ದಾಖಲೆಯ ದರ ಏರಿಕೆ ಪರಿಣಾಮ ಈಗ ಬೆಳಗಿನ ತಿಂಡಿಯ ಪಟ್ಟಿಯಿಂದ ಟೊಮೆಟೊ ಬಾತನ್ನು ಕೈಬಿಟ್ಟಿದೆ. ವಿದ್ಯುತ್ ದರ ಏರಿಕೆ, ಮಸಾಲೆ ಪದಾರ್ಥ ಏರಿಕೆ, ಅಕ್ಕಿ ಬೇಳೆ ದರ ಏರಿಕೆಯ ಪರಿಣಾಮ ಹೋಟೆಲ್ಗಳಿಗೆ ಹೆಚ್ಚು
ಹೆಚ್ಚಿನ ನಷ್ಟವಾಗ್ತಾ ಇದೆ. ಹೀಗಾಗಿ ಒಂದು ವಾರದ ಬಳಿಕ ದರ ಏರಿಕೆಯ ಬಗ್ಗೆ ಚಿಂತನೆ ನಡೆಸೋದಾಗಿ ಹೋಟೆಲ್ ಮಾಲೀಕರು ಹೇಳಿದ್ದಾರೆ. ದರ ಏರಿಕೆಯ ಬಿಸಿಯಲ್ಲಿ ಜನ ಅಂತೂ ಹೈರಾಣಾಗಿದ್ದಾರೆ. ಇದರ ಮಧ್ಯೆ ತರಕಾರಿ ದರ ಏರಿಕೆಯಿಂದ ಹೋಟೆಲ್ನಲ್ಲಿ ದರ ಏರಿಕೆಯಾದರೆ ಜನರ ಜೇಬಿಗೆ ಭರ್ಜರಿ ಕತ್ತರಿ ಬೀಳೋದು ಪಕ್ಕ. ಮೊಟ್ಟೆಯ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರೋದು ಮೊಟ್ಟೆ ಪ್ರಿಯರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಚಿಕನ್ ದರ ಕೂಡ ಹೆಚ್ಚಾಗಿದೆ. ಚಿಕನ್ ಬೆಲೆ ವಿತ್ ಸ್ಕಿನ್ ಕೆಜಿಗೆ 236 ರೂಪಾಯಿ ಹಾಗೂ ಚಿಕನ್ ವಿತೌಟ್ ಸ್ಕಿನ್ಗೆ ಕೆಜಿಗೆ 266 ರೂಪಾಯಿ ಆಗಿದೆ. ಜೊತೆಗೆ ಮಟನ್ ರೇಟ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಹಾಗೆಯೇ ಒಂದು ಮೊಟ್ಟೆ ಬೆಲೆ 6-7 ರೂಪಾಯಿ ಆಗಿದೆ. ಬೇಸಿಗೆಯಾಗಿದ್ದರಿಂದ ಕೋಳಿಗಳು ಸಾಯ್ತಾ ಇದೆ. ಜೊತೆಗೆ ಆಂಧ್ರಪ್ರದೇಶಕ್ಕೆ ರಾಜ್ಯದಿಂದ ಹೆಚ್ಚು ರಫ್ತಾಗಿದೆ. ಹೀಗಾಗಿ ಅಭಾವ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಲೆ ಏರಿಕೆ ಆಗಿರೋದ್ರಿಂದ ಮೊಟ್ಟೆಯಿಂದ ಮಾಡುವ ನಾನ್ ವೆಜ್ಗಳ ಖಾದ್ಯಗಳ ಬೆಲೆ ಕೂಡ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದ್ದು ಮೊಟ್ಟೆ ರೇಟ್ ಏರಿದ ಪರಿಣಾಮ ಗ್ರಾಹಕರಿಗೆ ನೇರವಾಗಿ ತಟ್ಟುತ್ತೆ. ಮೊದಲೆಲ್ಲ ರೇಟ್ ಮೊಟ್ಟೆ ರೇಟ್ ಎಲ್ಲ 4 ರೂಪಾಯಿ ಎಲ್ಲ ಸಿಗ್ತಾ ಇತ್ತು. ಆದರೆ 6-6.5 ಇವಾಗ ಮೊಟ್ಟೆ ಸಿಗೋದೇ ಕಷ್ಟ ಆಗಿದೆ. ಇವಾಗ 100 ಮೊಟ್ಟೆ ಅಂತ ತೊಗೊಳೋರೆಲ್ಲ ಇವಾಗ ಅರ್ಧಕ್ಕೆ ಅರ್ಧ ತೊಗೊಳಕ್ಕೆ ಅಷ್ಟು ಅಷ್ಟಕ್ಕೆ ವರ್ಕೌಟ್ ಆಗ್ತಾ ಇಲ್ಲ ಅವ್ರಿಗೆ. ಎಲ್ಲ ಮೊಟ್ಟೆ ರೇಟ್ ಆಗ್ಬೋದು, ಬೇರೆ ಗ್ರಾಸರಿ ಆಗ್ಬೋದು, ದಿನ ದಿನ ಹೆಚ್ಚಾಗ್ತಾ ಇದೆ. ಏನಂತ ಗೊತ್ತಾಗ್ತಿಲ್ಲ. ದಿನ 1 ರೂಪಾಯಿ 2 ರೂಪಾಯಿ ಜಂಪ್ ಆಗ್ತಾ ಇದೆ ಮೊಟ್ಟೆಲಿ. ಸಾಮಾನ್ಯ ಜನರು ಬದುಕ ತುಂಬ ಕಷ್ಟ ಆಗ್ತಾ ಇದೆ. ಚಿಕನ್ ಇವತ್ತು ನಿಮಗೆ ಹೋಲ್ಸೇಲಲ್ಲಿ ತೊಗೊಂಡ್ರೆ ಮಿನಿಮಮ್ ಸ್ಕಿನ್ ಔಟ್ ಅಂತ ತೊಗೊಂಡ್ರೆ ನಾವು ಮಿನಿಮಮ್ ನಿಮಗೆ 225 230 ರೂಪಾಯಿ ಹೋಲ್ಸೇಲಲ್ಲಿ ಹೋದರೆ ಒಂದು 260 ರೂಪಾಯಿ 270 ರೂಪಾಯಿ ಆಗುತ್ತೆ. ಅದೇ 270 ರೂಪಾಯಿ ಮುಂಚೆ ಕೊಟ್ಟಿದ್ರೆ ನಿಮಗೆ 2 ಕೆಜಿ ಚಿಕನ್ ಬರ್ತಾಯಿತ್ತು. ಇವಾಗ ಡಬಲ್ ಆಗಿದೆ ರೇಟ್ ಎಲ್ಲ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವ ಸಿದ್ದರಾಮಯ್ಯ ಕೊಪ್ಪಳದ ವಿದ್ಯಾರ್ಥಿನಿ ತಮಗೆ ಬರೆದಿರುವ ಅಭಿನಂದನಾ ಪತ್ರ ಓದಿ ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ. ಮರಳಿ ವಿದ್ಯಾರ್ಥಿನಿಗೆ ಪತ್ರ ಬರೆದು ವಿದ್ಯಾರ್ಥಿಯ ಸಾಮಾಜಿಕ ಕಾಳಜಿಯನ್ನು ಕೊಂಡಾಡಿದ್ದಾರೆ. ನಗರದ ಮಾಸ್ತಿ ಪಬ್ಲಿಕ್ ಸ್ಕೂಲ್ನ 8ನೇ ತರಗತಿ ವಿದ್ಯಾರ್ಥಿನಿ ಶ್ರೇಯಾಂಕ ವಿ ಮೆಣಸಗಿ ಸಿಎಂಗೆ ಅಭಿನಂದನಾ ಪತ್ರ ಬರೆದಿದ್ರು. 2013 ಅವಧಿಯಲ್ಲಿ ಸಿಎಂ ಆಗಿದ್ದಾಗ ಮಾಡಿದ ಕಾರ್ಯಗಳಾದ ಅನ್ನಭಾಗ್ಯ ಶುಭಾಗ್ಯ ಸೇರಿದಂತೆ ಹಲವು ಜನಪರ ಕಾರ್ಯಗಳನ್ನು ಪ್ರಸ್ತಾಪಿಸಿ ಇದೇ ರೀತಿಯಾಗಿ ಈ ಬಾರಿಯೂ ಉತ್ತಮ ಆಡಳಿತ ನೀವು ಕೊಡಬೇಕು ಅಂತ ಅಭಿಲಾಷೆ ವ್ಯಕ್ತಪಡಿಸಿದ್ರು. ಸಾಮಾಜಿಕ ಕಳಕಳಿಯೊಂದಿಗೆ ಬರೆದಿರುವ ಈ ಪತ್ರವನ್ನು ಓದಿರುವ ಸಿದ್ದರಾಮಯ್ಯ ಸಂತಸಗೊಂಡು ವಿದ್ಯಾರ್ಥಿನಿ ಶ್ರೇಯಾಂಕ ವಿ ಮೆಣಸಿಗೆ ಮರಳಿ ಪತ್ರವನ್ನ ಬರೆದಿದ್ದಾರೆ. ಪ್ರೀತಿಯ ಶ್ರೇಯಾಂಕ, ತಾವು ಬರೆದ ಅಭಿನಂದನಾ ಪತ್ರ ತಲುಪಿದೆ. 8ನೇ ತರಗತಿ ಓದ್ತಿರುವ ನಿನಗಿರುವ ಸಾಮಾಜಿಕ ಕಳಕಳಿ ಮೆಚ್ಚುವಂಥದ್ದು. ಈ ಎಳೆಯ ವಯಸ್ಸಿನಲ್ಲಿ ಬಡವರು, ದೀನ ದಲಿತರು, ರೈತರ ಬಗೆಗಿನ ನಿನ್ನ ಕಾಳಜಿ ಬೆರಗು ಮೂಡಿಸುವಂಥದ್ದು. ಜೀವನದಲ್ಲಿ ಶ್ರದ್ಧೆ ಮತ್ತು ಪರಿಶ್ರಮದಿಂದ ವಿದ್ಯೆ ಕಲಿತು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವ ಮೂಲಕ ಇತರರಿಗೆ ಮಾದರಿಯಾಗುವಂತ ಹಾರಿಸಿ ಮರಳಿ ಪತ್ರ ಬರೆದಿದ್ದು ಗಮನ ಸೆಳೆದಿದೆ. ಹೆದ್ದಾರಿಯಲ್ಲಿ ಐಸ್ಕ್ರೀಂ ಕಂಟೈನರ್ ಪಲ್ಟಿ ಹೊಡೆದ ಪರಿಣಾಮ ಚಾಲಕ ಹಾಗೂ ಕ್ಲೀನರ್ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಆನಿಕಲ್ ತಾಲೂಕಿನ ಅತಿಬಿಲ ವೃತ್ತದಲ್ಲಿ ನಡೆದಿದೆ. ಬೊಮ್ಮಸಂದ್ರದಿಂದ ಹೊಸಕೋಟೆಗೆ ಹೋಗ್ತಾ ಇದ್ದ ಐಸ್ಕ್ರೀಂ ಕಂಟೈನರ್ ವೇಗವಾಗಿ ಬಂದ ಹಿನ್ನೆಲೆ ಅಪ್ಸೈಡ್ ಆಗಿದೆ. ಪರಿಣಾಮ ಐಸ್ಕ್ರೀಂಗಳೆಲ್ಲ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ತಮಿಳುನಾಡು ಮೂಲದ ಚಾಲಕ ಕಾರ್ತಿಕ್, ಕ್ಲೀನರ್ ಉದಯ್ ಸ್ಥಳದಲ್ಲೇ ಅಸುನೀಗಿದ್ದಾರೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ, ಅತಿಬಿಲೆ ಪೊಲೀಸರಿಂದ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಮೃತದೇಹಗಳನ್ನು ಆಕ್ಸ್ಫರ್ಡ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಘಟನೆಗೆ ಅತಿಯಾದ ವೇಗವೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಮಿಲ್ಕಿ ಮಿಸ್ಟ್ ಕಂಪನಿಗೆ ಸೇರಿದ ಕಂಟೈನರ್ ಹೆದ್ದಾರಿಯ ಬ್ಯಾರಿಕೇಡ್ಗೆ ಗುದ್ದಿ ಬಳಿಕ ಪಲ್ಟಿಯಾಗಿದೆ. ಅಪಘಾತ ನಡೆದ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಅತ್ತ ಧಾರವಾಡ ನಗರದ ಹೊಸ ಯಲ್ಲಾಪುರದ ಮೇದಾರ ಓಣಿಯೊಂದರ ಮನೆ ಮುಂದೆ ಇಟ್ಟಿದ್ದ ಶೂ ಒಳಗೆ ಮರಿ ನಾಗರ ಹಾವು ಕಾಣಿಸಿಕೊಂಡಿದೆ. ಉರಗ ತಜ್ಞರಿಂದ ಹಾವನ್ನು ರಕ್ಷಿಸಲಾಗಿದೆ. ಮತ್ತೊಂದು ಕಡೆ ಹೊಲದ ಗುಡಿಸಿಲಿನಲ್ಲಿ ಮಲಗಿದ್ದ ರೈತನ ಮೇಲೆ ಚಿರತೆ ದಾಳಿ ನಡೆಸಿರುವ ಘಟನೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಮೋಡಳ್ಳಿ ಗ್ರಾಮದ ಬಳಿ ನಡೆದಿದೆ. ಗಾಯಾಳು ರೈತ ನಂಜಪ್ಪನಿಗೆ ಸದ್ಯ ಹೊಲಿಕ್ರಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅಸ್ಸಾಂನಲ್ಲಿ ಕುಂಭದ್ರೋಣ ಮಳೆ ಭಾರಿ ಅನಾಹುತಕ್ಕೆ ಕಾರಣವಾಗ್ತಾ ಇದೆ. ಬಾರ್ಪೇಟಾ ಜಿಲ್ಲೆಯ 93 ಹಳ್ಳಿಗಳ 60,000 ಹೆಚ್ಚು ಜನರ ಮೇಲೆ ಪರಿಣಾಮ ಬೀರಿದೆ. ಜಿಲ್ಲೆಯಲ್ಲಿ ಕಳೆದ 48 ಗಂಟೆಯಲ್ಲಿ 3 ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಬರೋಬ್ಬರಿ 225 ಹೆಕ್ಟೇರ್ ಬೆಳೆ ಜಲಾವೃತಗೊಂಡಿದೆ. ಹೀಗಂತ ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಮಾಹಿತಿ ಬಂದಿದ್ದು, ಮತ್ತೊಂದು ಕಡೆ ದೇಶದ ಹಲವು ರಾಜ್ಯದಲ್ಲಿ ಭಾರಿ ಮಳೆಗೆ ಎಚ್ಚರಿಕೆ ಕೊಡಲಾಗಿದೆ. ರಾಜಸ್ಥಾನ, ಉತ್ತರ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಗೋವಾ, ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಿಗೆ ಭಾರಿ ಮಳೆ ಸಾಧ್ಯತೆ ಇದೆ. ಮುಂದಿನ 5 ದಿನಗಳಲ್ಲಿ ಪಶ್ಚಿಮ ಉತ್ತರ ಪ್ರದೇಶ, ರಾಜಸ್ಥಾನ ಮತ್ತು ಉತ್ತರಾಖಂಡ್ನಲ್ಲಿ ಗುಡುಗು ಮತ್ತು ಮಿಂಚು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಅಂತ ರಾಷ್ಟ್ರೀಯ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ರವಾನಿಸಲಾಗಿದೆ.